ಇದೇ ಪಡುಕೋಣೆಯಲ್ಲಿ ಮೊನ್ನೆ ಕಳೆದ ವರ್ಷ ಒಂದು ಮನೆ ಇಲ್ಲಿ ಬೆಂಕಿಗೆ ಆಹುತಿ ಆಗಿತ್ತು. ಅದು ಜಾಗ ಇವರು ಹೇಳಿದ ಹಾಗೆ ಬೇರೆ ರೈತರಿಗಿದೆ. ನಾವು ಅನಾದಿ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದೀವಿ, ನಮಗೆ ಖಾತೆ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಗಮನಕ್ಕೆ ಈಗ ಬಂದಿದೆ. ಈಗ ನಾವಲ್ಲಿ ತಕ್ಷಣ ಅಲ್ಲಿ ಮನೆ ಸುಟ್ಟ ತಕ್ಷಣ ಈಗ ಗ್ರಾಮ ಪಂಚಾಯತಿಯಿಂದ 10,000 ಅವರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡಿಸಿ ನಮ್ಮ ಇಲಾಖೆಯಿಂದ ಅವರಿಗೆ ಮಂಜೂರು ಆಗಿದ್ದಿಲ್ಲ ಮನೆ. ಆದ್ರೂ ವಿಶೇಷವಾಗಿ ಒಂದು ಅವಕಾಶ ಕೊಟ್ಟು ಮನೆನ ಒಂದು ತಕ್ಷಣ ಕಟ್ಕೊಡೋಕ್ಕೆ ವ್ಯವಸ್ಥೆನ ಮಾಡಿದ್ದೀವಿ ಪಡುಕೋಣೆಯಲ್ಲಿ. ಅವಾಗ ಅವರು ಹೇಳಿದರು ಮತ್ತೆ ಇಲ್ಲಿ ಇದೇ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನು ಇದೆ, ನಮಗೆ ಭೂಮಿ ಮಂಜೂರು ಮಾಡಿಕೊಡಿ ಅಂತ ಕೊಟ್ಟಿದ್ದೆವು ಹೋದ ಸರಿ.